ಯಮಕನ್ಮರಡಿ ಕ್ಷೇತ್ರಗಳ ನಾಮಪತ್ರ ಸಲ್ಲಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಚುನಾವಣಾ ಅಧಿಕಾರಿಗಳು ಹುಕ್ಕೇರಿ ಮತ್ತು ಯಮಕನ್ಮರಡಿ ಕ್ಷೇತ್ರಗಳಲ್ಲಿ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳಾದ ಡಾಕ್ಟರ್ ವಿಜಯ್ ಕುಮಾರ್ ಅಜೂರೆ ಮತ್ತು ಬಲರಾಮ್ ಚೌಹಾನ್ ಹೇಳಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ಮತಕ್ಷೇತ್ರದ ನಾಮಪತ್ರ ಸಲ್ಲಿಕೆಯನ್ನು ತಾಲ್ಲೂಕಾಡಳಿತ ಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅದರಂತೆನೇ ಯಮಕನ್ಮರಡಿ ಕ್ಷೇತ್ರದ ನಾಮಪತ್ರ ಸಲ್ಲಿಕೆಯನ್ನು ತಾಲ್ಲೂಕಾಡಳಿತ ಭವನದ ಪಕ್ಕದಲ್ಲಿರುವ ಸಭಾಭವನದಲ್ಲಿ ಸಿದ್ಧತೆ ಮಾಡಲಾಗಿದೆ. ನಾಮಪತ್ರ ಸಲ್ಲಿಸುವಾಗ ಅಭ್ಯರ್ಥಿಗಳು ಮೂರು ಕಾರು ಮತ್ತು ಜೊತೆಗೆ ನಾಲ್ಕು ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಹಾಗೂ ನಾಮಪತ್ರ ಸಲ್ಲಿಕೆಯಾದ ತಕ್ಷಣ ಲೆಕ್ಕಪತ್ರಗಳ ಮಾಹಿತಿಗಳನ್ನು ಎರಡು ದಿನಕ್ಕೊಮ್ಮೆ ನೀಡಬೇಕು ಎಂದರು. ಹುಕ್ಕೇರಿ ತಾಲೂಕಿನಲ್ಲಿ ಜರುಗಲಿರುವ ಮತದಾನದಲ್ಲಿ ಎಲ್ಲರೂ ಭಾಗವಹಿಸುವ ಉದ್ದೇಶದಿಂದ ವೃದ್ಧ ಮತದಾರ ಮತ್ತು ಅಂಗವಿಕಲ ಮತದಾರರನ್ನು ಗುರುತಿಸಲಾಗಿದೆ. ಅವರು ಇದ್ದ ಸ್ಥಳದಲ್ಲೇ ಮತದಾನ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಕೆಲ ಸ್ಥಳಗಳಲ್ಲಿ ಮಹಿಳೆಯರಿಗಾಗಿ ಪಿಂಕ್ ಬೂತ್, ಯುವಕರು ಮತದಾನ ಮಾಡಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಕಾರಣ, ಮತದಾನದಲ್ಲಿ ಎಲ್ಲರೂ ಭಾಗವಹಿಸಿ ಮತ ಚಲಾಯಿಸುವಂತೆ ಪ್ರೇರೇಪಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹುಕ್ಕೇರಿ ಚುನಾವಣಾ ಅಧಿಕಾರಿ ಡಾಕ್ಟರ್ ವಿಜಯ್ ಕುಮಾರ್ ಅಜೂರೆ ಮತ್ತು ಯಮಕನ್ಮರಡಿ ಚುನಾವಣೆ ಅಧಿಕಾರಿ ಬಲರಾಮ್ ಚೌಹಾನ್ ಹೇಳಿದರು. ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿ ಎಸ್ಬಿ ಇಂಗಳೆ ಮಾತನಾಡಿ, ಹುಕ್ಕೇರಿ ತಾಲೂಕಿನ ಯಮಕನ್ಮರಡಿ ಮತ್ತು ಹುಕ್ಕೇರಿ ಕ್ಷೇತ್ರಗಳಲ್ಲಿ ಶಾಂತಿಯುತವಾಗಿ ಮತ್ತು ಹೆಚ್ಚು ಮತದಾನವಾಗುವಂತೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಬಟ್ ಇದರಲ್ಲಿ ಕೂಡ ನಮಗೆ 80 ಪ್ಲಸ್ ಅಲ್ಲಿ ಇವಾಗ ಗೊತ್ತಾಗಿದ್ದು 898 ಜನ ಡೆತ್ ಆಗಿದ್ದಾರೆ, ಮರಣ ಹೊಂದಿದ್ದಾರೆ. ಆಮೇಲೆ ಪಿ ಡಬ್ಲ್ಯೂ ಡಿ ವೋಟರ್ಸು, ವಿಶೇಷ ಚೇತನರು ಅಂತ ಏನು ಕರಿತೀವಿ, ಅವರು 2167. ಪೋಲಿಂಗ್ ಬೂತಲ್ಲಿ ಏನಾಗುತ್ತೆ, ಒಂದು ಪೋಲಿಂಗ್ ಬೂತಲ್ಲಿ 90% ಅಥವಾ ಅದಕ್ಕಿಂತ ಹೆಚ್ಚು ವೋಟಿಂಗ್ ಆಗಿರಬೇಕು. ಆಮೇಲೆ ಇನ್ನೊಂದು ಕ್ರೈಟೀರಿಯಾ ಏನಿರ್ತಂದ್ರೆ, ಅಲ್ಲಿ ಏನು ಪೋಲ್ ಆಗಿರ್ತದೆ, ಆ ಪೋಲ್ ಆಗಿದ್ದಂಥ ಇದರಲ್ಲಿ ಮೋರ್ ದೆನ್ 60% ವೋಟ್ಗಳು ಒಬ್ಬ ಕ್ಯಾಂಡಿಡೇಟ್ಗೆ ಬಿದ್ದಿದ್ರೆ, 70% ವೋಟ್ಗಳು ಒಬ್ಬ ಕ್ಯಾಂಡಿಡೇಟ್ ಬಿದ್ದಿತ್ತಂದ್ರೆ ಅದನ್ನು ಕ್ರಿಟಿಕಲ್ ಅಂತ. ಈಗ ವಲ್ನರೇಬಲ್ ಏನು ಅಂತಂದರೆ, ಲಾಸ್ಟ್ ಎಲೆಕ್ಷನ್ನಲ್ಲಿ ಅಲ್ಲಿ ಯಾವುದೇ ಗಲಾಟೆ ಆಗಿದ್ದರೆ, ಯಾವುದಾದ್ರೂ ಪೊಲೀಸ್ ಕೇಸ್ಗಳಾಗಿದ್ದರೆ, ಅಥವಾ ಯಾರಾದರೂ ರೌಡಿ ಸೀಟರ್ಸ್ ತುಂಬ ಜನ ಅಲ್ಲಿ ಇದ್ದರು ಅಂತಂದರೆ ಗೊತ್ತಿದೆ. 13ನೇ ತಾರೀಕಿಗೆ ನೋಟಿಫಿಕೇಷನ್ ಆಗುತ್ತೆ, 13ನೇ ತಾರೀಕಿಂದನೇ ನಾಮಿನೇಷನ್ ಕೊಡೋದು ಸ್ಟಾರ್ಟ್ ಆಗುತ್ತೆ, ಅವತ್ತಿಂದನೇ ನಾಮಿನೇಷನ್ ಕೊಡ್ಬೋದು. ನಮ್ಮದು ಯಮಕನ್ಮರಡಿ ಕ್ಷೇತ್ರದ ಆರ್ ಓ ಆಫೀಸು ಪಕ್ಕದ ಸೋಷಿಯಲ್ ವೆಲ್ಫೇರ್ ಬಿಲ್ಡಿಂಗ್ ಏನಿದೆ, ಎ.ಡಿ. ಸೋಷಿಯಲ್ ವೆಲ್ಫೇರ್ ಆಫೀಸು, ಅದರಲ್ಲಿ ಮಾಡ್ಕೊಂಡಿದ್ದೀವಿ. ಈ ಲಿಟರ್ ಸೀಸ್ ಆಗಿದ್ದು 621 ಲೀಟರ್, ಅಪ್ರಾಕ್ಸಿಮೇಟ್ಲಿ 36,000 ರೂಪಾಯಿ. ಆಮೇಲೆ ಡ್ರಗ್ಸು 16,000, 1.6 ಕೆಜಿ ಸೀಸ್ ಆಗಿದೆ. 1.6 ಕೆಜಿ, 1 ಕೆಜಿ 600. ಅದ್ರ ಜೊತೆ ಇದು ಅದರ್ಸ್ ಅಂತ ಏನು ಬರುತ್ತಲ್ಲ, ವೆಹಿಕಲ್ಸ್ ಅದು ಕ್ವಾಲಿಟಿ ಅವ್ರು ಕೊಟ್ಟಿರ್ತಾರೆ. ಸೊ ನಾನು ಮತಗಟ್ಟೆಗೆ ಬಂದು ವೋಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಅವರು ವಾಪಸ್ ನಮಗೆ ರಿಟರ್ನ್ ಕೊಟ್ಟಿರ್ತಾರೆ. ಅಂಥದ್ದು ಒಂದು 274 ಬಂದಿದೆ, ಟೈಮ್ ಶೆಡ್ಯೂಲ್ ಬಂದಿದೆ. ಅದ್ರದ್ದು ಲೈಕ್ ಡೇಟ್ ಆಫ್ ಇಶ್ಯೂ ಆಫ್ ಗೆಜೆಟ್ ನೋಟಿಫಿಕೇಶನ್ ನಮ್ಮದು 13ನೇ ತಾರೀಕು ಗುರುವಾರ ಆಗುತ್ತೆ. ನಾಮಿನೇಷನ್ ಹಾಕ್ಲಿಕ್ಕೆ ಡೇಟು 20ನೇ ತಾರೀಕು ಗುರುವಾರ, 20th April 2023 ದೆನ್ ಲಾಸ್ಟ್ ಡೇಟ್ ಇದು ನಾಮಿನೇಷನ್ ಮಾಡಲಿಕ್ಕೆ. ದೆನ್ ಡೇಟ್ ಫಾರ್ ಸ್ಕ್ರೂಟ್ನಿ 21st ಇರುತ್ತೆ ಫ್ರೈಡೆ, ಲಾಸ್ಟ್ ಡೇಟ್ ಫಾರ್ ವಿಡ್ರಾಲ್ 24th ಸಂಡೇ ಇರುತ್ತೆ. ದೆನ್ ಡೇಟ್ ಆಫ್ ಪೋಲ್ 10ನೇ ತಾರೀಕು, ಮೇ 10 ವೆನ್ಸ್ಡೇ ಆಗುತ್ತೆ. ಡೇಟ್ ಆಫ್ ಕೌಂಟಿಂಗ್ 13th May, ಆ್ಯಂಡ್ ದಟ್ ಈಸ್ ಅಗೇನ್ ಸ್ಯಾಟರ್ಡೇ. ಇದೆಲ್ಲ ಏನು ಶೆಡ್ಯೂಲ್ ಇದೆ, ಸಾರ್ವತ್ರಿಕ ರಜಾ ದಿನಗಳನ್ನು ಹೊರತುಪಡಿಸಿ ನಾಮಿನೇಷನ್ ತಗೊಳ್ಳೋದಾಗಲಿ ಅಥವಾ ಸ್ಕ್ರೂಟ್ನಿ ಆಗಲಿ ಅಥವಾ ವಿಡ್ರಾಲ್ ಆಗಲಿ. ಸೊ ದಿಸ್ ಈಸ್ ಅಬೌಟ್ ದ ಶೆಡ್ಯೂಲ್ ಆಫ್ ಎಲೆಕ್ಷನ್ಸ್. ಅದನ್ನು ಬಿಟ್ಟರೆ ನಾವು ನಾಮಿನೇಷನ್ ಮಾಡಲಿಕ್ಕೆ ಏನು. ಈ ಸಂದರ್ಭದಲ್ಲಿ ಪ್ರೊಬೇಷನರಿ ತಹಶೀಲ್ದಾರ್ FS ಸೋಮನಕಟ್ಟಿ, ಚುನಾವಣಾ ಶಿರಸ್ತೆದಾರ್ MM ಬಾಲದಾರ್ ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.